ಜೆಡಿಎಸ್ ಬಿಜೆಪಿ ಮೈತ್ರಿಯಾದ ನಂತರದಲ್ಲಿ ಅನೇಕ ರೀತಿಯ ಬದಲಾವಣೆಗಳಾಗಿದ್ವು ಅನೇಕ ಅಸಮಾಧಾನಗಳು ಕೂಡ ವ್ಯಕ್ತವಾಗಿದ್ವು ಜೆ ಡಿ ಎಸ್ ರಾಜ್ಯಾಧ್ಯಕ್ಷ ಸಿ ಎಂ ಇಬ್ರಾಹಿಂ ಯಾವ ಕಡೆ ಹೋಗ್ತಾರೆ ಸಿಎಂ ಇಬ್ರಾಹಿಂ ಇದೀಗ ಗರ್ವಾಪ್ಸಿಗೆ ಸಿದ್ಧರಾಗಿದ್ದಾರೆ ಎನ್ನುವ ಮಾಹಿತಿ ಸಿಗ್ತಾ ಇದೆ ದಸರಾ ಬಳಿಕ ಇಬ್ರಾಹಿಂ ಮತ್ತೆ ಕಾಂಗ್ರೆಸ್ ಸೇರ್ಪಡೆ ಆಗೋದಕ್ಕೆ ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ ಕಾಂಗ್ರೆಸ್ ಮುಖಂಡರ ಜೊತೆ ಮಾತುಕತೆ ಫಲಪ್ರದ ಆಗಿದೆ ಹೈಕಮಾಂಡ್ ನಾಯಕರಿಂದಲೂ ಕೂಡ ಇಬ್ರಾಹಿಂ ಪಕ್ಷ ಸೇರ್ಪಡೆಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆಯಂತೆ ಶೀಘ್ರವೇ ಕಾಂಗ್ರೆಸ್ ಪ್ರಮುಖರ ಭೇಟಿ ಮಾಡ್ತಾರೆ ಸಿಎಂ ಇಬ್ರಾಹಿಂ ಆ ನಂತರದಲ್ಲಿ ಪಕ್ಷ ಸೇರ್ಪಡೆಯ ದಿನಾಂಕ ಮತ್ತು ಸಮಯ ನಿಗದಿಯಾಗುತ್ತೆ ಜೆ ಡಿ ಎಸ್ ಬಿಜೆಪಿ ಹೊಂದಾಣಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೆ ಡಿ ಎಸ್ ರಾಜ್ಯಾಧ್ಯಕ್ಷ ಸಿಎಂ ಇಬ್ರಾಹಿಂ ಬಹಿರಂಗವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು ಅಕ್ಟೋಬರ್ ಹದಿನಾರರ ನಂತರದಲ್ಲಿ ನನ್ನ ತೀರ್ಮಾನವನ್ನು ಪ್ರಕಟಿಸ್ತೇನೆ ಅಂತ ಹೇಳಿದರು ಯಾವುದೇ ರಾಜಿ ಇಲ್ಲ ಹೊಂದಾಣಿಕೆ ಇಲ್ಲ ಹೊಂದಾಣಿಕೆ ಮಾಡಿಕೊಳ್ಳಿಕ್ಕೆ ನಾನು ಹೋಗೋದಿಲ್ಲ ಬಿ ಜೆ ಪಿ ಜೊತೆಗೆ ಸಖ್ಯ ಬೆಳೆಸುತ್ತಿರುವಂಥ ಜೆ ಡಿ ಎಸ್ ನಿರ್ಧಾರ ನಾನು ಒಪ್ಪೋದಿಲ್ಲ ಅಂತ ಬಹಿರಂಗವಾಗಿ ಹೇಳಿದ್ದಂಥ ಸಿ ಎಂ ಇಬ್ರಾಹಿಂ ತಮ್ಮ ಬೆಂಬಲಿಗರು ಆಪ್ತರು ಹಾಗೂ ಸಮುದಾಯದ ನಾಯಕರನ್ನು ಮಾತನಾಡಿಸಿ ಆ ನಂತರದಲ್ಲಿ ಅಂತಿಮ ತೀರ್ಮಾನವನ್ನು ತೆಗೆದುಕೊಳ್ತೇನೆ ಅಂತ ಹೇಳಿದರು ಈ ನಿಟ್ಟಿನಲ್ಲಿ ಇದೀಗ ಕಾಂಗ್ರೆಸ್ ನಾಯಕರ ಜೊತೆ ಮಾತುಕತೆಯನ್ನು ಮಾಡಿದ್ದಾರೆ ಅದು ಫಲಪ್ರದವೂ ಆಗಿದೆ ಫಲಪ್ರದ ಆಗಿರುವ ಕಾರಣಕ್ಕಾಗಿ ಸಿ ಎಂ ಇಬ್ರಾಹಿಂ ಕಾಂಗ್ರೆಸ್ ಪಕ್ಷ ಸೇರ್ಪಡೆಯಾಗೋದು ಬಹುತೇಕ ನಿಕ್ಕಿ ಇಲ್ಲಿ ಫಿಕ್ಸ್ ಇಲ್ಲಿ ಆದರೆ ದಿನಾಂಕ ಒಂದು ಘೋಷಣೆ ಆಗಬೇಕಾಗಿದೆ ಎಸ್ ಮತ್ತಷ್ಟು ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ರಾಕೇಶ್ ನೀಡ್ತಾರೆ ನೇರ ಸಂಪರ್ಕದಲ್ಲಿ ರಾಕೇಶ್ ಜೆ ಡಿ ಎಸ್ ರಾಜ್ಯಾಧ್ಯಕ್ಷ ಸಿ ಎಂ ಇಬ್ರಾಹಿಂ ನೇರವಾಗಿಯೇ ಹೇಳಿದರು ನಾನು ಪಕ್ಷದ ಈ ಹೊಂದಾಣಿಕೆಯನ್ನು ಒಪ್ಪೋದಿಲ್ಲ ಅಂತ ಹೇಳಿ ಜೊತೆಗೆ ಎರಡು ಮೂರು ಆಯ್ಕೆಯನ್ನು ಇಟ್ಟಿದ್ರು ಅವರು ನಾನು ಬೇರೆ ಬೇರೆ ಪಕ್ಷ ಅಥವಾ ಎನ್ ಸಿ ಪಿಗೆ ಹೋಗಬೇಕಾ ಆಮ್ ಆದ್ಮಿ ಪಕ್ಷದವರು ಮಾತಾಡಿದ್ದಾರೆ ಅಂತ ಹೇಳಿದರು ಅಥವಾ ಇನ್ಯಾವುದೋ ಪಕ್ಷಗಳ ಜೊತೆ ನಾನು ಹೋಗ್ತೀನಿ ಜೆ ಡಿ ಯು ಕೂಡ ಅವ್ರ ಮುಂದೆ ಆಪ್ಷನ್ ಇತ್ತು ಇದೀಗ ಕಾಂಗ್ರೆಸ್ ಎ ಬೆಟರ್ ಆಪ್ಷನ್ ಅಂತ ಅವ್ರಿಗೆ ಅನಿಸಿದ್ಗೆ ಯಾಕೆ ಜೊತೆಗೆ ಕಾಂಗ್ರೆಸ್ನ ಜೊತೆ ಮಾತುಕತೆ ನಡೆದಿದ್ದಾರೆ ಅಂತ ನಡೆದಿದೆ ಅಂತ ಹೇಳಿದರೆ ರಾಜ್ಯದ ನಾಯಕರು ಕೂಡ ಒಪ್ಪಿಗೆ ಕೊಟ್ಟಂತೆ ಕಾಣಿಸ್ತಾ ಇದೆ ಹಾಗಾದರೆ ರಾಕೇಶ್ ಹೌದು ದಶರಥ್ ಜೆ ಡಿ ಎಸ್ ರಾಜ್ಯಾಧ್ಯಕ್ಷ ಸಿ ಎಂ ಇಬ್ರಾಹಿಂ ಅವರು ಕಾಂಗ್ರೆಸ್ಗೆ ಅಂದರೆ ಗರ್ವಾಪಸಿ ಆಗುವಂತಹ ಸಾಧ್ಯತೆಗಳು ದಟ್ಟವಾಗಿತ್ತು ಅನ್ನುವಂಥಿತ್ತು ಈಗ ಈ ವಿಚಾರದಲ್ಲಿ ಕ್ಲಾರಿಟಿ ಸಿಕ್ಕಿದೆ ಅವರು ಕಾಂಗ್ರೆಸ್ನನ್ನು ಸೇರ್ತಾರೆ ಅನ್ನುವಂಥದ್ದನ್ನು ಕಾಂಗ್ರೆಸ್ನೊಳಗಿನ ಮೂಲಗಳು ಹಾಗೆ ಇಬ್ರಾಹಿಂ ಆಪ್ತ ಮೂಲಗಳು ಕೂಡ ಖಚಿತಪಡಿಸಿವೆ ಅಂದರೆ ಹೈಕಮಾಂಡ್ ನಾಯಕರನ್ನು ಭೇಟಿಯಾದ ಬಳಿಕ ಅವರ ಪಕ್ಷ ಸೇರ್ಪಡೆಯ ದಿನಾಂಕ ನಿಗದಿಯಾಗ್ತದೆ ಅನ್ನುವಂತಹ ಒಂದು ವಿಚಾರ ಹೊರಬಿದ್ದಿದೆ ದಸರಾ ಹಬ್ಬದ ಬಳಿಕ ಈ ಪ್ರಕ್ರಿಯೆ ಆಗಬಹುದು ಅನ್ನುವಂಥ ನಿರೀಕ್ಷೆಯನ್ನು ಮಾಡಲಾಗ್ತಾ ಇದೆ ಈ ಹಿಂದೆ ಕೂಡ ಸಿ ಎಂ ಇಬ್ರಾಹಿಂ ಅವರು ಬಿ ಜೆ ಪಿಯೊಂದಿಗಿನ ಒಂದಿಗಿನ ಹೊಂದಾಣಿಕೆಯ ವಿಚಾರದಲ್ಲಿ ಜೆ ಡಿ ಎಸ್ ತೆಗೆದುಕೊಂಡ ನಿಲುವಿನ ವಿಚಾರಕ್ಕೆ ತಾವು ನೇರವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸಿದರು ನಿನ್ನೆ ನಡೆದ ಅಂದರೆ ಎರಡು ದಿನಗಳ ಹಿಂದೆ ನಡೆದಂತಹ ಜೆ ಡಿ ಎಸ್ನ ಅವಲೋಕನ ಆತ್ಮಾವಲೋಕನ ಹಾಗೆ ಹೊಂದಾಣಿಕೆಯ ಸಭೆ ಏನಿತ್ತು ಆ ಸಭೆಗೆ ಅವರು ಭಾಗವಹಿಸದೆ ಅದರಲ್ಲಿ ನಾನು ಭಾಗಿಯಾಗಲನ್ನುವಂಥ ವಿಚಾರವನ್ನು ನೇರವಾಗಿ ತಿಳಿಸಿದರು ಜೊತೆಗೆ ಕುಮಾರಸ್ವಾಮಿಯವರಿಗೂ ಕೂಡ ಈ ವಿಚಾರದಲ್ಲಿ ಪರೋಕ್ಷವಾಗಿ ಕೆಲವೊಂದಷ್ಟು ಮಾತುಗಳನ್ನು ಕೂಡ ಹೇಳ್ಕೊಂಡಿದ್ದರು ಅಲ್ಪಸಂಖ್ಯಾತ ಸಮುದಾಯದ ವಿಚಾರದಲ್ಲಿ ಕುಮಾರಸ್ವಾಮಿಯವರು ಹಾಗೆ ಪಕ್ಷದ ನಿಲುವನ್ನು ಗಮನಿಸಿ ನಾನು ಮುಂದುವರಿತೇನೆ ಅನ್ನುವಂಥದ್ದನ್ನು ಹೇಳಿದರು ಹಾಗೆ ಈ ತಿಂಗಳ ಹದಿನಾರರಂದು ಅಲ್ಪಸಂಖ್ಯಾತ ಸಮುದಾಯದ ಮುಖಂಡರುಗಳ ಜೊತೆ ಒಂದು ಚಿಂತನ ಮಂಥನ ಶಿಬಿರವನ್ನು ಕೂಡ ಅವರು ಬೆಂಗಳೂರಲ್ಲಿ ಹಮ್ಮಿಕೊಂಡಿದ್ದಾರೆ ಅಲ್ಲಿ ಬರುವಂಥ ಅಹವಾಲನ್ನು ಸ್ವೀಕರಿಸಿದ್ರೆ ಅಲ್ಲಿರುವಂತಹ ಲೋಪದೋಷಗಳಾಗ್ಬೋದು ಅಥವಾ ವಿಚಾರವಾಗಿ ಬರುವಂತಹ ಸಲಹೆ ಸೂಚನೆಗಳನ್ನು ತೆಗೆದುಕೊಂಡು ಸಮುದಾಯಕ್ಕೆ ಪೂರಕವಾಗುವಂಥ ನಿರ್ಧಾರವನ್ನು ತೆಗೆದುಕೊಳ್ತೇನೆ ಅನ್ನುವಂಥ ಮಾತನ್ನು ಹೇಳಿದರು ಸೊ ಈ ಎಲ್ಲ ಬೆಳವಣಿಗೆಗಳ ನಡುವಲ್ಲಿ ಇಂಥದ್ದೊಂದು ಬದಲಾವಣೆ ಕಾಣಿಸ್ಕೊಂಡಿದೆ ಅಂದರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಬೆಳವಣಿಗೆ ದಾಖಲಾಗಿದ್ದು ಅವರು ಕಾಂಗ್ರೆಸ್ ಪಕ್ಷನ ಸೇರ್ತಾರೆ ಅನ್ನುವಂಥ ವಿಚಾರದಲ್ಲಿ ಈಗ ಪಕ್ಕಾ ಮಾಹಿತಿ ಲಭ್ಯವಾಗ್ತಾ ಇದೆ ಹೈಕಮಾಂಡ್ ನಾಯಕರ ಜೊತೆ ಮಾತುಕತೆ ಮಾಡುವುದು ಒಂದನ್ನು ಅವರು ಉಳಿಸ್ಕೊಂಡಿದ್ದಾರೆ ಸಿ ಎಂ ಇಬ್ರಾಹಿಂ ಅವರನ್ನು ಪಕ್ಷಕ್ಕೆ ಕರೆದರೆ ಕಾಂಗ್ರೆಸ್ ಪಕ್ಷಕ್ಕೆ ಕರೆತಿರುವ ವಿಚಾರದಲ್ಲಿ ಕಾಂಗ್ರೆಸ್ಸಿನ ಪ್ರಭಾವಿ ಅಲ್ಪಸಂಖ್ಯಾತ ಸಚಿವರೊಬ್ಬರ ಕಾರ್ಯಯೋಜನೆ ಪ್ರಮುಖ ಪಾತ್ರ ನಿರ್ವಹಿಸಿತ್ತು ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗುತ್ತೆ ಸಚ್ ಆ ಸಚಿವರು ಇಬ್ರಾಹಿಂ ಅವರ ಬಳಿ ಈ ವಿಚಾರವನ್ನು ಪ್ರಸ್ತಾಪ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಸದ್ಯದ ಪರಿಸ್ಥಿತಿಯಲ್ಲಿ ಅಂದರೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷವನ್ನು ಬಲಪಡಿಸುವ ನಿಟ್ಟಿನಲ್ಲಿ ಅಲ್ಪಸಂಖ್ಯಾತ ಸಮುದಾಯದ ಬಲ ಪಕ್ಷಕ್ಕೆ ಸಿಕ್ಕಿದರೆ ಸೂಕ್ತ ಅನ್ನುವಂಥ ನಿರ್ಧಾರವನ್ನು ಮಾಡಿದರು ಇದಕ್ಕಾಗಿ ಸಿದ್ಧಾಂತದ ವಿಚಾರದಲ್ಲಿ ಯಾರೇ ವಾಪಸ್ಸು ಬಂದರೂ ಕೂಡ ಪಕ್ಷಕ್ಕೆ ತೆಗೆದುಕೊಳ್ಳೋದಕ್ಕೆ ಸಿದ್ಧ ಅನ್ನುವಂಥ ಮಾತನ್ನು ಪಕ್ಷದ ನಾಯಕರು ಕೂಡ ಹೇಳಿದರು ಹೀಗಾಗಿ ಪಕ್ಷ ಬಿಡುವ ಸನ್ನಿವೇಶದಲ್ಲಿ ಸಿ ಎಂ ಇಬ್ರಾಹಿಂ ಅವರು ಮಾಡಿದಂಥ ಕೆಲ ಒಂದಷ್ಟು ಆರೋಪಗಳು ಪಕ್ಷದ ಮುಖಂಡರ ವಿಚಾರದಲ್ಲಿನ ಭಿನ್ನಾಭಿಪ್ರಾಯಗಳನ್ನು ಮರೆತು ಮುನ್ನಡೆಯುವುದಕ್ಕೆ ಅವರು ಕೂಡ ಒಪ್ಪಿಗೆಯನ್ನು ಸೂಚಿಸಿದ್ದಾರಂತೆ ಹಾಗೆ ದೆಹಲಿ ನಾಯಕರು ಕೂಡ ಸಣ್ಣಪುಟ್ಟ ವ್ಯತ್ಯಾಸಗಳನ್ನು ಬಿಟ್ಟು ಮುನ್ನಡಿ ಅನ್ನುವಂಥ ಸೂಚನೆ ಕೊಟ್ಟ ಹಿನ್ನೆಲೆಯಲ್ಲಿ ಇಬ್ರಾಹಿಂ ಅವರ ವಾಪಸಾತಿಗೆ ಇದ್ದಂತಹ ಎಲ್ಲ ಅಡೆತಡೆಗಳು ಈಗ ತೆರವಾಗಿದೆ ಅಂತಲೇ ಭಾವಿಸಲಾಗ್ತಾಯಿದೆ ಹೀಗಾಗಿ ಅವರು ದೆಹಲಿಗೆ ತೆರಳಿದ ಬಳಿಕ ಅಂದರೆ ಪಕ್ಷದ ಹೈಕಮಾಂಡ್ ನಾಯಕರು ಕರೆದ ಬಳಿಕ ದೆಹಲಿಯಲ್ಲಿ ಒಂದು ಸುತ್ತು ಮಾತುಕತೆಯನ್ನು ಮಾಡಿ ಪಕ್ಷ ಸೇರ್ಪಡೆಯ ವಿಚಾರದಲ್ಲಿರುವಂಥ ಗೊಂದಲಗಳನ್ನು ಪರಿಹಾರ ಮಾಡಿಕೊಂಡು ದಸರಾ ಹಬ್ಬದ ಬಳಿಕ ಕಾಂಗ್ರೆಸ್ ಪಕ್ಷಕ್ಕೆ ಗರ್ವಾಪ್ಸಿ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ ಅನ್ನುವಂಥದ್ದನ್ನು ಕೂಡ ಈಗ ಅವರ ಆಪ್ತ ಮೂಲಗಳು ದೃಢಪಡಿಸಿವೆ ದಸರಾ ಥ್ಯಾಂಕ್ ಯು ರಾಕೇಶ್ ನಿಂಬಲ ಮಾಹಿತಿಗೆ